ನೋಡಿ 48 ದಿವಸ ಅಂತ ಹೇಳಿ ಎಲ್ಲೂ ಲಿಖಿತವಾಗಿ ಇಲ್ಲ. 48 ದಿವಸವನ್ನ ನಾವು ಆಚರಿಸ್ಕೊಂಡು ಬಂದಿದ್ದಾರೆ ಅಂದ್ರೆ ಒಂದು ಮಂಡಲ. ಆ 48 ದಿವಸ ಆಗ್ಬೇಕಂತ ನಮಗೆ ಮಾಹಿತಿ ಬಂದವಾಗ ನಾವು ಒಂದಿಷ್ಟು ಜನರಿಗೆ ಸಂಪರ್ಕ ಮಾಡಿದ್ದೀವಿ. 48 ದಿವಸ ಒಂದು ಮಂಡಲ ಬಿಡಬೇಕಾ ಅಂತ ನಮಗೆ ಬಂದು ಕೆಲವೊಂದು ಮಾಹಿತಿ ಏನಂತ ಹೇಳಿದ್ರೆ ಅರ್ಧ ಮಂಡಲ, ಕಾಲು ಮಂಡಲ ಈಗ ಬಡ ಈ ಥರದಲ್ಲಿ ನಾವು ಮಾಡ್ಬೋದು. ಅಷ್ಟಬಂಧ ಬ್ರಹ್ಮ ಕಲಶೋತ್ಸವ ಅಂತ ಹೇಳೋದು ಅಷ್ಟಬಂಧ ಯಾವಾಗ ಗಟ್ಟಿ ಆಗುತ್ತೆ ಆ ನಂತರ ದೇವರಿಗೆ ನಾವು ದಡ ಸಂಪ್ರೋಕ್ಷಣೆ ಮಾಡ್ಬೋದು ಅಂತ ಹೇಳುವ ಮಾಹಿತಿ ಕೂಡ ಬಂದಿದೆ ನಮ್ಮಲ್ಲಿ. ನಮ್ಗೆ ಮಾಹಿತಿ ಈ ಥರ 48 ದಿವಸ ಬಿಡಬೇಕು ಅಂತ ಹೇಳಿದಕ್ಕೋಸ್ಕರ ನಾವು ಮುಜರಾಯಿ ಇಲಾಖೆಗೆ ಬರ್ತೀವಿ. ಯಾಕೆಂದ್ರೆ ನಮ್ಮ ಮುಜರಾಯಿ ಇಲಾಖೆಗೆ ಸಂಬಂಧಪಟ್ಟ ದೇವಸ್ಥಾನ ಎಲ್ಲರೂ ಇದ್ರು. ಮೊನ್ನೆ ಚರ್ಚೆ ಆಗುವಾಗಲೂ ಕೂಡ ಎಲ್ಲ ಅರ್ಚಕ ಬಂದರು, ಉಪಾಧಿವಂತರು, ಎಕ್ಸಿಕ್ಯೂಟಿವ್ ಆಫೀಸರ್ ಅವರು ಎಲ್ಲ ಇದ್ರು. ನೋಡಿ 48 ದಿವಸ ಅಂತ ಹೇಳಿ ಎಲ್ಲೂ ಲಿಖಿತವಾಗಿ ಇಲ್ಲ. 48 ದಿವಸವನ್ನ ನಾವು ಆಚರಿಸ್ಕೊಂಡು ಬಂದಿದ್ದಾರೆ ಅಂದ್ರೆ ಒಂದು ಮಂಡಲ. ಆ 48 ದಿವಸ ಆಗ್ಬೇಕಂತ ನಮಗೆ ಮಾಹಿತಿ ಬಂದವಾಗ ನಾವು ಒಂದಿಷ್ಟು ಜನರಿಗೆ ಸಂಪರ್ಕ ಮಾಡಿದ್ದೀವಿ. 48 ದಿವಸ ಒಂದು ಮಂಡಲ ಬಿಡಬೇಕಾ ಅಂತ ನಮಗೆ ಬಂದು ಕೆಲವೊಂದು ಮಾಹಿತಿ ಏನಂತ ಹೇಳಿದ್ರೆ ಅರ್ಧ ಮಂಡಲ, ಕಾಲು ಮಂಡಲ ಈಗ ಬಡ ಈ ಥರದಲ್ಲಿ ನಾವು ಮಾಡ್ಬೋದು. ಅಷ್ಟಬಂಧ ಬ್ರಹ್ಮ ಕಲಶೋತ್ಸವ ಅಂತ ಹೇಳೋದು ಅಷ್ಟಬಂಧ ಯಾವಾಗ ಗಟ್ಟಿ ಆಗುತ್ತೆ ಆ ನಂತರ ದೇವರಿಗೆ ನಾವು ದಡ ಸಂಪ್ರೋಕ್ಷಣೆ ಮಾಡ್ಬೋದು ಅಂತ ಹೇಳುವ ಮಾಹಿತಿ ಕೂಡ ಬಂದಿದೆ ನಮ್ಮಲ್ಲಿ. ನಮ್ಗೆ ಮಾಹಿತಿ ಈ ಥರ 48 ದಿವಸ ಬಿಡಬೇಕು ಅಂತ ಹೇಳಿದಕ್ಕೋಸ್ಕರ ನಾವು ಮುಜರಾಯಿ ಇಲಾಖೆಗೆ ಬರ್ತೀವಿ. ಯಾಕೆಂದ್ರೆ ನಮ್ಮ ಮುಜರಾಯಿ ಇಲಾಖೆಗೆ ಸಂಬಂಧಪಟ್ಟ ದೇವಸ್ಥಾನ ಎಲ್ಲರೂ ಇದ್ರು. ಮೊನ್ನೆ ಚರ್ಚೆ ಆಗುವಾಗಲೂ ಕೂಡ ಎಲ್ಲ ಅರ್ಚಕ ಬಂದರು, ಉಪಾಧಿವಂತರು, ಎಕ್ಸಿಕ್ಯೂಟಿವ್ ಆಫೀಸರ್ ಅವರು ಎಲ್ಲ ಇದ್ರು.